ನಮಸ್ಕಾರ ಸ್ಪರ್ಧಾರ್ಥಿಗಳೇ, ತಮ್ಮೆಲ್ಲರಿಗೂ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಾನು ಸೀಮಾ. ಇವತ್ತಿನ ಜಾಬ್ ಅಪ್ಡೇಟ್ ಮಾಹಿತಿಯನ್ನು ತಿಳಿದುಕೊಳ್ಳೋದಾದ್ರೆ, ಕೆಎಂಎಫ್ ಅಲ್ಲಿ ಅನೇಕ ಹುದ್ದೆಗಳು ಖಾಲಿದಾವೆ. ಅಲ್ಲಿ ಕೊಡ್ತಾ ಇದಾರಂತೆ ತಿಂಗಳಿಗೆ 97,000. ಅಬ್ಬಾ, ಇಷ್ಟೊಂದು ಪೇಮೆಂಟ್ ಕೊಡ್ತಾ ಇದ್ದಾರಾ? ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು? ಯಾವ ದಿನ ಕೊನೆಯ ದಿನಾಂಕ ಅಂತೀರಾ? ಕಂಪ್ಲೀಟ್ ಮಾಹಿತಿಯನ್ನು ನೋಡ್ಕೊಂಡು ಬರೋಣ, ಬನ್ನಿ ಸ್ನೇಹಿತರೆ. ಸ್ನೇಹಿತರೆ, ರಾಜ್ಯ ಸರ್ಕಾರ ಅಂದ್ರೆ ಸ್ಟೇಟ್ ಗೌರ್ಮೆಂಟ್ ದ ಉದ್ಯೋಗ ಅರಿಸುತ್ತಿರುವವರಿಗಾಗಿ ಇಲ್ಲಿದೆ ಗುಡ್ ನ್ಯೂಸ್. ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿಗಮ ಖಾಲಿ ಇರುವ ಹುದ್ದೆಗಳನ್ನ ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನ ಅಂದ್ರೆ ಅಪ್ಲಿಕೇಶನ್ ಅನ್ನ ಈಗಾಗಲೇ ನೀವು ಅಪ್ಲಿಕೇಶನ್ ನ ಸಲ್ಲಿಸಬಹುದು. ಅರ್ಜಿಯನ್ನ ಆಹ್ವಾನಿಸಲಾಗಿದೆ. ಒಟ್ಟು ಹುದ್ದೆಗಳ ಸಂಖ್ಯೆಯನ್ನ ನೋಡೋದಾದ್ರೆ 39 ಹುದ್ದೆಗಳು. ಸಹಾಯಕ ವ್ಯವಸ್ಥಾಪಕರು, ಸಿಸ್ಟಮ್ ಅಧಿಕಾರಿ, ತಾಂತ್ರಿಕ ಅಧಿಕಾರಿ, ಹೀಗೆ ಹಲವಾರು ಹುದ್ದೆಗಳು ಖಾಲಿ ಇದಾವೆ. ನೀವು ಆಸಕ್ತರಿದ್ರೆ ಅರ್ಜಿಯನ್ನ ಸಲ್ಲಿಸಲು ಅಥವಾ ಅರ್ಜಿಯನ್ನ ಸಲ್ಲಿಸಬೇಕಂದ್ರೆ ದಿನಾಂಕವನ್ನ ನೋಡೋದಾದ್ರೆ ಡಿಸೆಂಬರ್ 18 ಅರ್ಜಿ ಸಲ್ಲಿಕೆ, ಅಂದ್ರೆ ಈಗಾಗಲೇ ಅರ್ಜಿ ಸಲ್ಲಿಕೆ ಪ್ರಾರಂಭ ಆಗಿದೆ. ಅರ್ಜಿಯನ್ನ ಹೇಗೆ ಸಲ್ಲಿಸಬೇಕು ಅಂತಂದ್ರೆ, ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಬೇಕು. ನೀವು ಆನ್ಲೈನ್ ಮೂಲಕ ಇಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಜನವರಿ 20 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಿದೆ. ಎಸ್, ಈಗಾಗಲೇ ಅರ್ಜಿ ಆಹ್ವಾನ ಪ್ರಾರಂಭ ಆಗಿದೆ. ಜನವರಿ 20 ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಇನ್ನೂ ಹೆಚ್ಚಿನ ಮಾಹಿತಿ ನಮಗೆ ಬೇಕು, ಇನ್ನೂ ಹೆಚ್ಚಿನದಾಗಿ ನಾವು ಇದ್ರ ಬಗ್ಗೆ ತಿಳ್ಕೋಬೇಕು ಅಂದ್ರೆ, ನೀವು ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗುತ್ತೆ. HTTPS.com ಗೆ ನೀವು ಭೇಟಿಯನ್ನ ನೀಡಿದ್ರೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ. ನಾನು ಈಗಾಗಲೇ ಹೇಳಿರುವ ಹಾಗೆ ಅರ್ಜಿ ಸಲ್ಲಿಕೆ ಆರಂಭ ದಿನಾಂಕ 18/12/2021, ಅಂದ್ರೆ ಈಗಾಗಲೇ ಅರ್ಜಿ ಸಲ್ಲಿಕೆ ಪ್ರಾರಂಭ ಆಗಿದೆ. ಕೊನೆಯ ದಿನಾಂಕವನ್ನ ನೋಡೋದಾದ್ರೆ 20/1/2021. ಜನವರಿ 1 20ನೇ ತಾರೀಕಿನ ಒಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಇನ್ನು ಹುದ್ದೆಯ ಮಾಹಿತಿಯನ್ನು ನಾವು ತಿಳಿದುಕೊಳ್ಳೋದಾದ್ರೆ, ಈಗಾಗಲೇ ನಾನು ಹೇಳಿದೆ ಏನಪ್ಪ ಅಂದ್ರೆ, ಸಹಾಯಕ ವ್ಯವಸ್ಥಾಪಕರು 5 ಹುದ್ದೆಗಳು, ಸಿಸ್ಟಮ್ ಅಧಿಕಾರಿ ಅಂದ್ರೆ 2 ಹುದ್ದೆಗಳು, ಮಾರುಕಟ್ಟೆ ಅಧೀಕ್ಷಕರು 1 ಹುದ್ದೆ, ಹೀಗೆ ಹಲವಾರು ಒಟ್ಟು ಹುದ್ದೆಗಳ ಸಂಖ್ಯೆಯನ್ನ ನೋಡೋದಾದ್ರೆ 39 ಹುದ್ದೆಗಳು. ಎಸ್, 39 ಹುದ್ದೆಗಳು ಖಾಲಿ ಇದಾವೆ. ಈ ಹುದ್ದೆಗಳಿಗೆ ನೀವು ಆಸಕ್ತರಿದ್ರೆ ಅರ್ಜಿಯನ್ನ ಈಗಾಗಲೇ ಪ್ರಾರಂಭ ಆಗಿದೆ. ಅರ್ಜಿ ಸಲ್ಲಿಕೆ ನೀವು ಕೂಡ ಅರ್ಜಿಯನ್ನ ಹಾಕಬಹುದು. ಎಸ್, ಇನ್ನು ವಿದ್ಯಾರ್ಥಿಯನ್ನ ನೋಡೋದಾದ್ರೆ ಎಷ್ಟು ವಿದ್ಯಾರ್ಥಿಯನ್ನ ಮಾಡಿರಬೇಕು, ಯಾರೆಲ್ಲ ಈ ಒಂದು ಅಪ್ಲಿಕೇಶನ್ ಹಾಕಬೇಕು ಅಂತ ನೋಡೋದಾದ್ರೆ, ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಕಡ್ಡಾಯವಾಗಿ ಯಾವುದೇ ಪದವಿಯನ್ನ ಪಡೆದಿರಬೇಕಾಗತ್ತೆ. ಅದರ ಜೊತೆಗೆ ಕಂಪ್ಯೂಟರ್ ಜ್ಞಾನ ಕೂಡ ಇಲ್ಲಿ ಇರಬೇಕು, ಮತ್ತು SSLC ಮತ್ತು ITI ವಿದ್ಯಾರ್ಥಿಯನ್ನ ಹೊಂದಿರಬೇಕು. SSLC ಅಥವಾ ITI ವಿದ್ಯಾರ್ಥಿಯನ್ನ ನೀವು ಹೊಂದಿರಬೇಕಾಗತ್ತೆ, ಕಂಪಲ್ಸರಿ. ಎಸ್, ಇನ್ನು ವಯೋಮಿತಿಯನ್ನ ನೋಡೋದಾದ್ರೆ ಎಷ್ಟು ವಯಸ್ಸದವರು ಈ ಒಂದು ಅರ್ಜಿಯನ್ನ ಹಾಕಬಹುದು ಅಂತ ನಾವು ತಿಳಿದುಕೊಳ್ಳೋದಾದ್ರೆ, ಎಸ್, ಕಿರಿಯ ಸಿಸ್ಟಮ್ ಆಪರೇಟರ್ ಉಳಿದ ಅಥವಾ ಎಲ್ಲಾ ಹುದ್ದೆಗಳಿದು ಒಂದು ನೀವು ತಿಳಿದುಕೊಳ್ಬೇಕಂದ್ರೆ 18-35 ವರ್ಷದೊಳಗಿರಬೇಕು. ಅಭ್ಯರ್ಥಿಗಳು ಏನಾಗಿರ್ಬೇಕಂದ್ರೆ 18-35 ವರ್ಷದೊಳಗಿರಬೇಕು. 2A, 2B, 3A ಮತ್ತು 3B ಅವರಿಗೆ ಗರಿಷ್ಠ 38 ವರ್ಷ, ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದು ಅಂದ್ರೆ ಪ್ರವರ್ಗ 1ರವರಿಗೆ ಗರಿಷ್ಠ 40 ವರ್ಷ ವಯೋಮಿತಿ ಒಳಗಾಗಿ ಇರಬೇಕಾಗತ್ತೆ. ಅಭ್ಯರ್ಥಿಗಳ ನೇಮಕಾತಿ ಅಂದ್ರೆ ಒಂದು ಅವರ ಒಂದು 2A, 2B ಹೀಗೆ ಅವರ ಒಂದು ನೇಮಕಾತಿ ಹೇಗೆ ಆಗುತ್ತೆ ಅಂದ್ರೆ, ನಿಯಮಾನುಸಾರ ವಯೋಮಿತಿ ಸಡಲಿಕೆಯನ್ನ ನೀಡಲಾಗುತ್ತೆ ಎನ್ನುವಂಥದ್ದು. ಇನ್ನು ಅರ್ಜಿ ಶುಲ್ಕ ಎಷ್ಟು ಈ ಒಂದು ಅರ್ಜಿಯನ್ನು ಹಾಕಬೇಕಂದ್ರೆ ಶುಲ್ಕ ಎಷ್ಟು ನೀಡಲಾಗಿದೆ ಅಂತ ನೋಡೋದಾದ್ರೆ, ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿಗಮ ವಿಜಯಪುರ ನೇಮಕಾತಿಯ ವಿವಿಧ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಇಚ್ಛಿಸುವ ಅಭ್ಯರ್ಥಿಗಳು ಏನ್ ಮಾಡ್ಬೇಕಂದ್ರೆ, ₹1,000 ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ ₹500. ಸಾಮಾನ್ಯದವರಿಗೆ ₹1,000 ಇದೆ, ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ ಎಷ್ಟು ಇಟ್ಟಿದ್ದಾರೆ ಅರ್ಜಿ ಶುಲ್ಕ ಅಂದ್ರೆ ₹500 ಅರ್ಜಿ ಶುಲ್ಕವನ್ನ ಇಟ್ಟಿದ್ದಾರೆ. ಹೀಗಂತ ನಮಗೆ ಅಧಿಸೂಚನೆಯಲ್ಲಿ ಹೇಳಲಾಗಿದೆ ಎನ್ನುವಂಥದ್ದು. ಇನ್ನು ಆಯ್ಕೆ ಪ್ರಕ್ರಿಯೆ ಹೇಗ್ ನಡೆಸ್ತಾರೆ ಅಂತ ನೋಡೋದಾದ್ರೆ, ಇಲ್ಲಿ ಲಿಖಿತ ಪರೀಕ್ಷೆಯನ್ನ ಕೂಡ ಕೈಗೊಳ್ತಾರೆ, ಜೊತೆಗೆ ಸಂದರ್ಶನ ಕೂಡ ಇರುತ್ತೆ, ಎಕ್ಸಾಮು ಇರುತ್ತೆ, ಜೊತೆಗೆ ಇಂಟರ್ವ್ಯೂ ಕೂಡ ಇರುತ್ತೆ. ಎಸ್, ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಕೆಎಂಎಫ್ ಅಲ್ಲಿ ಖಾಲಿ ಇರತಕ್ಕಂತ ಉದ್ಯೋಗಗಳ ಕುರಿತಾದಂತ ಮಾಹಿತಿ. ಇಂತಹ ಉಪಯುಕ್ತ ಮಾಹಿತಿಗಳನ್ನ ತೆಗೆದುಕೊಂಡು ನಾವು ಬರ್ತೇವೆ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.